ಜಾವಾ ಫ್ರೆಂಡ್ಸ್ ಬೆದ್ರಾ ಸಮಾಜ ಮಂದಿರ ಮೂಡುಪಿತ್ರೆ ಹಾಗೂ ಭಾರತೀಯ ಅಂಚೆ ಇಲಾಖೆ ಪುತ್ತೂರು ವಿಭಾಗ ಇವರ ಸಹಭಾಗಿತ್ವದಲ್ಲಿ ಸ್ವರ್ಣ ಮಂದಿರದಲ್ಲಿ ನಡೆದ ಬೃಹತ್ ಆಧಾರ್ ನೋಂದಣಿ ಮತ್ತು ತಿದ್ದುಪಡಿ ಅಭಿಯಾನ ಕಾರ್ಯಕ್ರಮವನ್ನು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷ ಶ್ರೀಪತಿ ಭಟ್ ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸುದರ್ಶನ್ ಎಂ ಅವರು ಆಧಾರ್ ನೋಂದಣಿ ಆರಂಭವಾಗಿ ಹಲವು ವರ್ಷಗಳಾದರೂ ಕೂಡ ಇಂದು ಆಧಾರ್ ನೋಂದಣಿಗೆ ಜನರು ಸರದಿಯಲ್ಲಿ ಬರುತ್ತಿರುವುದನ್ನು ನೋಡಿದರೆ ಸರ್ಕಾರದ ಯೋಜನೆಗಳು ಇನ್ನೂ ಜನಸಾಮಾನ್ಯರಿಗೆ ತಲುಪಿಲ್ಲ ಎಂಬುದನ್ನು ಅರಿಯಬಹುದು ಎಂದು ಹೇಳಿದರು. ಒಂದು ಸಮಾಜಮುಖಿಯಾದಂತ ಚಿಂತನೆಯನ್ನು ಇಟ್ಕೊಂಡು ಇವತ್ತು ಪವರ್ ಫ್ರೆಂಡ್ಸ್ ಕೆಲಸ ಮಾಡ್ತಾ ಇದೆ. ಇವತ್ತು ಮೂಡುಬಿದ್ರೆಗೆ ನಿರೀಕ್ಷೆ ಇದೆ. ಮೂಡುಬಿದ್ರೆಯ ಯುವ ಸಮುದಾಯ ಈ ಊರಿನ ಸಾಮರಸ್ಯ ಸೌಹಾರ್ದತೆ ಇದಕ್ಕೆಲ್ಲ ಧಕ್ಕೆಯಾಗದ ರೀತಿಯಲ್ಲಿ ನಮ್ಮ ಮೂಡುಬಿದ್ರೆಯ ಹಿರಿಯರು ಈ ಮೂಡುಬಿದ್ರೆಗೆ ಯಾವ ರೀತಿಯ ಭದ್ರ ಬುನಾದಿಯನ್ನು ಹಾಕಿ ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸುವಂತ ಉಳಿಸುವಂತ ಬೆಳೆಸುವಂತ ಜವಾಬ್ದಾರಿ ಇವತ್ತು ನಮ್ಮ ಮೇಲೆ ಇದೆ. ಇನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಅವರು ಮಾತನಾಡಿ, ಕಷ್ಟದಲ್ಲಿರುವವರು ಯಾರೇ ಆಗಲಿ ಅವರ ಜಾತಿ ಧರ್ಮವನ್ನ ನೋಡದೆ ಅವರ ನೋವಿಗೆ ಸ್ಪಂದಿಸಬೇಕು ಎಂದು ಹೇಳಿದರು. ಕಾಟಿ ಕೊಟ್ಟರೆ ಮತ್ತು ಗಿರಿಲಾಗಿ ನಮ್ಮಲ್ಲಿ ಕಷ್ಟಪಟ್ಟು ಅಂದರೆ ಜಾತಿತ್ವ ಅಂದರೆ ಆಯ್ನ ಧರ್ಮತ್ವ ಅಂದರೆ ಆಯ್ನ ಕಣ್ಣೀರು ಒಟ್ಟು ಹೆಚ್ಚ ಒಂದು ಡಿಗ್ರಿಯಲ್ಲಿ ಆಗುತ್ತೆ. ಖಂಡಿತವಾದ ಪವರ್ ಫ್ರೆಂಡ್ಸ್ಗಳು ಈ ಮೂರು ಗಿಡದಿಂದ ಜನಕ್ಕೆಲ್ಲ ಕಣ್ಣೀರು ಒಟ್ಟು ಹೆಚ್ಚಿನ ಒಂದು ಹಿರಿಯ ಕಾಪಾಡಬೇಕು ಒಂದು ವಿಶ್ವಾಸದ ಪಾತ್ರ ಪಡೆದು. ಪುತ್ತೂರು ಅಂಚೆ ವಿಭಾಗದ ಐಪಿಒಎಸ್ ಹಿರಿಯ ಅಂಚೆ ಅಧೀಕ್ಷಕಿ ಡಾಕ್ಟರ್ ಏಂಜಲ್ ರಾಜ್, ಉದ್ಯಮಿ ದಿವಾಕರ್ ಶೆಟ್ಟಿ ಮಾತನಾಡಿ, ಪವರ್ ಫ್ರೆಂಡ್ಸ್ ಹಾಗೂ ತಂಡದ ಎಲ್ಲಾ ಸದಸ್ಯರಿಗೂ ಅಭಿನಂದನೆಯನ್ನ ಸೂಚಿಸಿದರು. ಪವರ್ ಫ್ರೆಂಡ್ಸ್ ಬೆದ್ರಾ ಇದರ ಅಧ್ಯಕ್ಷ ವಿನಯ್ ಕುಮಾರ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಸುರೇಶ್ ಪ್ರಭು, ಬಂಟ್ವಾಳ ಉಪವಿಭಾಗದ ಸಹಾಯಕ ಅಂಚೆ ಅಧೀಕ್ಷಕ ಲೋಕನಾಥ್ ಎಂ, ಪುತ್ತೂರು ವಿಭಾಗದ ಮಾರ್ಕೆಟಿಂಗ್ ಅಧಿಕಾರಿ ಗುರುಪ್ರಸಾದ್ ಉಪಸ್ಥಿತರಿದ್ದರು.